ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದು ಗ್ರಾಮೀಣ ಭಾಗದಲ್ಲಿ ಕೃಷಿ ಚಟುವಟಿಕೆ ಮಾಯವಾಗುತ್ತಿದೆ ಒಂದು ಕಾಲದಲ್ಲಿ ಕುಲಕಸುಬು ಜೀವನ ವೃತ್ತಿ ಎನಿಸಿಕೊಂಡಿದ್ದ ಕೃಷಿ ಈಗ ಕಣ್ಮರೆಯಾಗುತ್ತಿದ್ದು ಅದಕ್ಕೆ ಅನೇಕ ಕಾರಣವನ್ನು ನಾವು ಕಾಣಬಹುದು ಇಂದು ನಗರ ಪ್ರದೇಶದ ಜನರ ಜೀವನ ಶೈಲಿ ಗ್ರಾಮೀಣ ಭಾಗದ ಜನರನ್ನು ಅಧಿಕವಾಗಿ ಸೆಳೆಯುತ್ತಿದ್ದು ಗ್ರಾಮೀಣ ಭಾಗದಲ್ಲಿ ಮೈಕೈಯೆಲ್ಲ ಮಣ್ಣು ಮಾಡಿ ಕೃಷಿ ಮಾಡುವುದಕ್ಕಿಂತ ನಗರದ ಕಂಪನಿಯಲ್ಲಿ ಎಸಿ ಚೇಂಬರಡಿ ಕೆಲಸ ಮಾಡುವುದೇ ಉತ್ತಮ ಎನಿಸುತ್ತಿದೆ ವಿನೂತನ ಯೋಜನೆ ಜೀವನ ವೃತ್ತಿ ಕುಟುಂಬ ಇನ್ನಿತರ ಕಾರಣಕ್ಕೆ ವಲಸೆ ಹೋದ ಜನರಿಗೆ ತಮ್ಮ ಗ್ರಾಮೀಣ ಭಾಗ ನೆನಪಾಗುತ್ತಾ ಇಲ್ಲ ಎನ್ನಬಹುದು ಹಾಗಾಗಿ ಈ ರೀತಿ ವಲಸೆ ಮನೋಭಾವ ನಿಲ್ಲಿಸುವ ಸಲುವಾಗಿ ರಾಜ್ಯದಲ್ಲಿ ಸರ್ಕಾರ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ ರಾಜ್ಯ ಸರ್ಕಾರದ ಸರ್ಕಾರಿ ಜಮೀನು ಜಾಗವನ್ನ ಗುರುತಿಸಿ ಅಂತಹ ಜಾಗಗಳನ್ನು ಹಿಂದುಳಿದ ವರ್ಗಕ್ಕೆ ಅಲ್ಪಸಂಖ್ಯಾತರಿಗೆ ಮತ್ತು ದಲಿತರಿಗೆ ನೀಡಲು ರಾಜ್ಯ ರಾಜ್ಯ ಸರ್ಕಾರದ ಸಹಕಾರಿ ಕೃಷಿ ಈ ವಿನೂತನ ಯೋಜನೆ ಜಾರಿಗೆ ತರಲು ಮುಂದಾಗಿದೆ ಈ ಬಗ್ಗೆ ಸ್ವತಃ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಎಚ್ಸಿ ಮಹದೇವಪ್ಪ ಅವರು ಅಧಿಕೃತ ಮಾಹಿತಿ ನೀಡಿದ್ದಾರೆ ಅನುದಾನವಿದೆ ರಾಜ್ಯದ ಈ ಒಂದು ಯೋಜನೆಗೆ ಸರ್ಕಾರದಿಂದ ಅನುದಾನ ವಿವಿಧ ಇಲಾಖೆಯ ಮುಖೇನವೇ ಬರಲಿದೆ ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಎಸ್ ಸಿ ಎಸ್ ಪಿ ಅಥವಾ ಎಸ್ಟಿ ಎಸ್ಪಿ ಅಡಿಯಲ್ಲಿ ಸಿಗುವ ಅನುದಾನ ಹಾಗೂ ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ನೀಡಲಾಗುವ ಅನುದಾನ ಜಾರಿಗೆ ಸರ್ಕಾರ ತೀರ್ಮಾನ ಕೈಗೊಂಡಿತು ಮೊದಲು ರಾಜ್ಯದ ಮೈಸೂರಿನಲ್ಲಿ ಪ್ರಾಯೋಗಿಕವಾಗಿ ತನ್ನ ಕಾರ್ಯವನ್ನು ಈ ಒಂದು ಯೋಜನೆ ಮಾಡಲಿದೆ ಬಳಿಕ ರಾಜ್ಯದ ಇತರೆ ಭಾಗಕ್ಕೂ ಬರಲಿದೆಯಂತೆ ಈ ಒಂದು ಯೋಜನೆಯ ಆರಂಭಕ್ಕೂ ಮೊದಲು ಕೆಲವು ಸಹಕಾರಿ ರಂಗಗಳ ಗುಂಪುಗಳಾದವು ಅಗತ್ಯವಾಗಿದ್ದು ಗುಂಪು ರಚನೆ ಆದ ಬಳಿಕ ಎಷ್ಟು ಎಕರೆ ಜಮೀನು ನೀಡುವುದು ಇತ್ಯಾದಿ ನಿರ್ಧಾರ ಆಗಲಿದೆ ಸರಿಸುಮಾರು ಐದು ಜನರಿದ್ದ ಒಂದು ಕುಟುಂಬಕ್ಕೆ ಒಂದು ಪಾಯಿಂಟ್ ಆರು ಏಳು ಎಕರೆ ಜಮೀನು ನಿರ್ವಹಣೆ ಮಾಡಬಹುದು ಎಂಬ ಲೆಕ್ಕಾಚಾರ ಇದೆ ಅದೇ ರೀತಿ ಸರ್ಕಾರದ ಜಮೀನು ಇಲ್ಲದಂತಹ ಪಕ್ಷದಲ್ಲಿ ಕನಿಷ್ಠ ಐವತ್ತು ಎಕರೆ ಸರ್ಕಾರಿ ಜಮೀನು ಎಂದು ಖರೀದಿ ಮಾಡಿ ಅದ ಬಡವರಿಗೆ ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ವರ್ಗಕ್ಕೆ ನೀಡುವ ಯೋಜನೆ ಕೂಡ ಸರ್ಕಾರದ ಮುಂದಿದೆ ಒಟ್ಟಾರೆಯಾಗಿ ಈ ಒಂದು ಯೋಜನೆ ಯಶಸ್ವಿಯಾದದ್ದೇ ಆದರೆ ಜನರಿಗೆ ಗ್ರಾಮೀಣ ಭಾಗದತ್ತ ಒಲವು ಮೂಡುವ ಸಾಧ್ಯತೆ ಅಧಿಕ ಇದೆ ಅಷ್ಟು ಮಾತ್ರವಲ್ಲದೆ ಕೃಷಿ ಚಟುವಟಿಕೆ ಮಾಡಲು ಸರ್ಕಾರವೇ ಜಮೀನು ಇತರ ಸಹಕಾರ ನೀಡುವ ಕಾರಣ ಕೃಷಿ ಚಟುವಟಿಕೆ ಕೂಡ ಅಭಿವೃದ್ಧಿ ಕಾಣಲಿದೆ ಎನ್ನಬಹುದು